ನಮಸ್ಕಾರ ವೀಕ್ಷಕರಿಗೆ. ನೋಡಿ, ಈಗ ವಸಂತ ಮಾಸದಲ್ಲಿ ಏನೊಂದು ಬೆವರು ಬರ್ತಾ ಇದೆ, ಎಷ್ಟೊಂದು ಬಿಸಿಲಿದೆ. ಇಲ್ಲಿ ನೋಡಿದ್ರು ಕೂಡ ಒಣ ಒಣ ಮರಗಳೆಲ್ಲ ಕಾಣ್ತಾ ಇದ್ದಾವೆ, ಭಾಳಷ್ಟು ಕಾಲಿನಲ್ಲಿ ನಿಲ್ಲಕ್ಕೆ ಆಗೋದಿಲ್ಲ. ಆದರೂ ಕೂಡ ತುಂಬ ಬಿಸಿ ಆಗುತ್ತೆ, ಕೆಲವರಿಗೆ ಒಳ್ಳೆ ಜ್ಯೂಸ್ ಕುಡಿಯೋಣ ಅಂತ ಆಸೆ ಆಗುತ್ತೆ. ನೋಡಿ, ಇದರಲ್ಲಿ ಪುಷ್ಕರಣಿಯಲ್ಲಿ ನೀರು ಕೂಡ ಇಲ್ಲ, ಎಲ್ಲಿ ನೋಡಿದ್ರೂ ನೀರಿಲ್ಲ. ಆದರೂ ಮನುಷ್ಯನಿಗೆ ಯಾವಾಗಲೂ ಒಂದು ದೊಡ್ಡ ವಿಚಾರ ಏನಂದರೆ, ಸೆಕೆ ಕಾಲದಲ್ಲಿ ಭಾಳಷ್ಟು ತಣ್ಣಗೆ, ಮತ್ತು ತಣ್ಣಗೆ ಚಳಿಗಾಲದಲ್ಲಿ ಬಿಸಿಯಾದ ಏನಾದರೂ ಕುಡಿಯೋಣ, ಅಥವಾ ಅದರಲ್ಲಿ ಬಿಸಿಯಾದ ಚಳಿಗಾಲದಲ್ಲಿ ಬಿಸಿ ನೀರು ಸ್ನಾನ ಮಾಡೋಣ, ಸೆಕೆಗಾಲದಲ್ಲಿ ತಣ್ಣೀರಲ್ಲಿ ಸ್ನಾನ ಮಾಡೋಣ ಅಂತ ಆಸೆ ಆಗುತ್ತೆ. ಸಾಮಾನ್ಯವಾಗಿ ನಾವು ಏನು ಮಾಡ್ತೇವೆ, ಬಿಸಿಲಿಗೆ ಹೊರಗಿಂದ ಬಂದಾಗ, ಮನೆಯೊಳಗೆ ಬಂದಾಗ ಮೈಯೆಲ್ಲ ಭಾಳಷ್ಟು ಬಿಸಿ ಬಿಸಿ ಇರುತ್ತೆ, ತಲೆಯೆಲ್ಲ ಬಿಸಿ ಇರುತ್ತೆ, ಕಣ್ಣೆಲ್ಲ ಬಿಸಿ ಬಿಸಿಯಾಗಿ ಕಿವಿಯಲ್ಲಿ ಬಿಸಿ ಬಿಸಿ ಇರುತ್ತೆ. ನಾವೇನು ಮಾಡ್ತೇವೆ, ನೇರವಾಗಿ ತಂಪು ಎ ಸಿ ಒಳಗೆ ಹೋಗ್ತೇವೆ, ಅಥವಾ ಜೋರು ಫ್ಯಾನಿನ ಕೆಳಗೆ ಕುಳಿತುಕೊಳ್ಳೋಣ ಅಂತ ಆಗುತ್ತೆ. ಆದರೆ ಕೆಲವು ತಪ್ಪು ವಿಧಾನವನ್ನು ನಾವು ಅನುಸರಿಸ್ತೇವೆ. ಆಯುರ್ವೇದದಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಉಷ್ಣಾಭಿತಪ್ತಸ್ಯ ಜಲ ಪ್ರವೇಶ ಅಂತ ಹೇಳಿದ್ರೆ, ಬಿಸಿ ಬಿಸಿಯಾದಂಥ ನಾವು ಬಿಸಿಲಿಗೆ ಮನೆ ಒಳಗೆ ಬಂದ ಕೂಡಲೇ ತುಂಬ ತಣ್ಣೀರಿಂದ ಒಮ್ಮೆಲೆ ಕಣ್ಣನ್ನು ತೊಳಿಬಾರದು, ಅಥವಾ ಒಮ್ಮೆಲೆ ಶವರ್ ಸ್ನಾನ ಮಾಡೋದಾಗಲಿ ಅಥವಾ ತಣ್ಣೀರು ಒಮ್ಮೆಲೆ ಸ್ನಾನ ಮಾಡೋದ್ರಿಂದ ನಮ್ಮ ಕಣ್ಣಿನ ರೋಗಗಳು ಬರ್ತವೆ ಅಂತ ಹೇಳ್ತಾರೆ. ಅದರಿಂದ ನೋಡಿ, ಸಾಮಾನ್ಯವಾಗಿ ಈಗ ನಾವು ಬಂದ ಕೂಡಲೇ ಖುಷಿಯಾಗುತ್ತೆ, ಹೀಗೆ ಮಾಡಿ ಕಣ್ಣಂಚಿಗೆ ಹೀಗೆ ವಾಶ್ ಮಾಡ್ತೀವಿ. ಇಲ್ಲಿ ದಿಸ್ ಇಸ್ ಅಲೌಡ್, ಯಾಕಂತ ಹೇಳಿದ್ರೆ ಎಷ್ಟು ಒಳ್ಳೆಯದಾಗುತ್ತೆ, ತುಂಬ ತಂಪಿಲ್ಲ, ಆದರೆ ನಮ್ಮ ಬಾಡಿ ಟೆಂಪರೇಚರ್ ಅಷ್ಟೇ ಇದೆ. ಈ ಬಿಸಿಲಿಗೆ ಈ ನೀರು ನಮ್ಮ ಶರೀರದಷ್ಟೇ ತಂಪಾಗಿದೆ, ಕಾಲು ಕೂಡ ತೊಳಿಲಿಕ್ಕೆ ಭಾಳಷ್ಟು ಇಚ್ಛೆ ಆಗುತ್ತೆ, ಖುಷಿಯಾಗುತ್ತೆ. ಆದರೆ ಅದೇ ನಾವು ಬಿಸಿಯಂತೂ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ಕೆಲವರು ಏನು ಮಾಡ್ತಾರೆ, ಐಸ್ ವಾಟರ್, ತುಂಬ ತಂಪಾಗಿರುವಂಥ ಐಸ್ ನೀರನ್ನು ಭಾಳಷ್ಟು ಒಳ್ಳೆಯದಾಗುತ್ತೆ ಅಂತ ಮುಖವನ್ನು ವಾಶ್ ಮಾಡೋದಾಗಲಿ, ತಲೆ ಮೇಲೆ ಐಸ್ ಇಡೋದಾಗಲಿ ಮಾಡ್ತಾರೆ. ಅಂಥದ್ದನ್ನು ಮಾಡಲೇಬಾರ್ದು, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂತ ಹೇಳಿದ್ರೆ, ಹಾಗೆ ಮಾಡೋದ್ರಿಂದ ಕಣ್ಣಿನ ದೃಷ್ಟಿದೋಷಗಳು ಅಥವಾ ನಿಮ್ಮ ಆಕ್ಯುಲರ್ ಟಿಶ್ಯೂಸ್, ಕಣ್ಣಿನ ಒಳಗಿರುವ ಸಣ್ಣ ಸಣ್ಣ ರಕ್ತನಾಳಗಳು ಭಾಳಷ್ಟು ಡ್ಯಾಮೇಜ್ ಒಳಗಾಗ್ತವೆ. ತಾವು ಕಣ್ಣಿನ ವೈದ್ಯರನ್ನು ಕೇಳಿ ನೋಡಿದ್ರು ಕೂಡ ಗೊತ್ತಾಗುತ್ತೆ, ಒಂದು ವಿಚಾರ ತಮಗೆ ಗೊತ್ತಾಯಿತು. ಅದರಿಂದ ಎಷ್ಟೇ ಸೆಕೆಯಾಗಿರಲಿ, ಮನೆಗೆ ಬಂದ ಕೂಡಲೇ ಸ್ವಲ್ಪ ಟೆಂಪರೇಚರ್ ಡೌನ್ ಆದ ಮೇಲೆ ಮತ್ತೆ ತಣ್ಣೀರಿನಿಂದ ಸ್ನಾನ ಮಾಡಬಹುದು. ವಿನಃ ಒಮ್ಮೆಲೆ ನಾವು ತುಂಬ ತಣ್ಣೀರಿನಿಂದ ಸ್ನಾನ ಮಾಡೋದಾಗಲಿ, ಐಸ್ ನೀರಿನಿಂದ ಮುಖ ತೊಳೆದಾಗಲಿ ಮಾಡಲೇಬಾರ್ದು. ಖುಷಿ ಕೊಡುತ್ತೆ ಹೌದು, ಆದರೆ ನಿಮಗೆ ಬೇರೆ ಸಮಸ್ಯೆಯನ್ನು ಕೂಡ ಕೊಡುತ್ತೆ. ಇಂಥ ಹಲವಾರು ವಿಚಾರಗಳನ್ನು ನಿಮಗೆ ಮತ್ತೆ ಬೇಕು.